ಈಗಲೇ ಉಪ್ಪಿನಕಾಯಿ ಪರಿಮಳ ಬರಲಿ ಸ್ಟಾರ್ಟ್ ಆಗಿಬಿಡ್ತು. ಆಹಾ, ಈ ಉಪ್ಪಿನಕಾಯಿ ಮೂಲಕ ಸಂಪೂರ್ಣ ಅರಿಶಿನದ ಸತ್ವ ದೇಹಕ್ಕೆ ಹೋಗ್ತದೆ. ಕೈಪಿ ಮಾಡೋದು ಎಷ್ಟು 4 ಕೆಜಿ ನಿಂಬೆ ಹಣ್ಣು ಅರಿಶಿನ ಅಂತಂದರೆ 8 ರಿಂದ 10 ದೊಡ್ಡ ಹಿಂಗು ಒಂದು ಸ್ಪೂನ್ ಸಾಸಿವೆ. ಎಷ್ಟು ಮಾಡ್ತಾರೆ ಉಪ್ಪಿನಕಾಯಿ ಈಗ? ಕಾಲು ಕೆಜಿ. ಕಾಲು ಕೆಜಿಗೆ 1 ಚಮಚನ? ಒಂದು ಚಮಚ. ಹಾಂ, ಇದೇನಿದು? ಮೆಂತ್ಯ. ಮೆಂತ್ಯ, ಹಾಂ, 1 ಚಮಚ. ಎಲ್ಲ ಒಂದೇ ಹೇಳ್ತೇನಾ? ಇಲ್ಲ ಇಲ್ಲ, ಮೆಂತ್ಯ 2 ಚಮಚ. 2 ಚಮಚ ಸಾಸಿವೆ, 1 ಚಮಚ ಇದು ಹಿಂಗು. ಹಿಂಗು ಸಾಸಿವೆ 1 ಚಮಚ, ಆಮೇಲೆ ಮೆಂತ್ಯ 2 ಚಮಚ. ಏನು ಬೇಳಿಗೆ ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತೀನಿ ನಾನು. ಖಾರ ಬೇಕು ಅಂದರೆ ಖಾರದ ಖಾರ ಬೇಕಾದವರು ಖಾರದ ಮೆಣಸಿನ್ಕಾಯಿ ಹಾಕೋಬೋದು, ನಾವು ಉಪಯೋಗಿಸೋದು. ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಆದ್ದರಿಂದ ಬೇಳಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ಕೊಳ್ತೀವಿ. ಎಷ್ಟು ಗ್ರಾಮ್ ಏನಾದ್ರು ಲೆಕ್ಕ ಇದೆಯಾ? ಎಷ್ಟು ಗ್ರಾಮ್ ಬೇಡಿಗೆ? ಇದೇನು ಒಂದು 100 ಗ್ರಾಮ್ ಇರ್ಬೋದು. 2 ಇಡಿ. 2 ಇಡಿ, ಕೈ ಇಡಿಲ್ಲ, 2 ಇಡಿ ಬೇಡಿಗೆ. ಸಾಸಿವೆ ಮೊದಲು ಹುರ್ಕೋಬೇಕು. ನಾವು ಉಪಯೋಗಿಸೋ ಬಾಂಡ್ಲೆ ಅಲ್ಯೂಮಿನಿಯಂ ಅಲ್ಲ, ಇದು ಕಬ್ಬಿಣದ ಬಾಂಡ್ಲೆ. ಅಲ್ಯೂಮಿನಿಯಂ ಬಾಂಡ್ಲೆ ಉಪಯೋಗಿಸಿದರೆ ಅದು ನೋಟಾಕ್ಸಿಕ್ ಮೆಟೀರಿಯಲ್ ಅಂತ ಕರೀತಾರೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಉಪಯೋಗಿಸ್ಬೇಡಿ, ವಿಶೇಷವಾಗಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅಲ್ಯೂಮಿನಿಯಮಲ್ಲಿ ಮಾಡಬಾರ್ದು. ಹೀಗೆ ಈ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗೋ ತನಕ ಈಗ ಹುರ್ಕೊಂಡು ಒಂದು ಕಡೆ ಎಚ್ಚಿಟ್ಕೋಬೇಕು, ಎಣ್ಣೆ ಹಾಕಬಾರ್ದು. ಆಮೇಲೆ ಮೆಂತ್ಯ, ಇದು ಕೂಡ ಗೋಲ್ಡನ್ ಬ್ರೌನ್ ಆಗಬೇಕಾ? ಇದು ಅಷ್ಟೇ, ಎಣ್ಣೆ ಹಾಕಿ ಹುರಿಬೇಕು. ನಿಧಾನವಾಗಿ ಉರಿಯನ್ನು ಚಿಕ್ಕದಾಗಿಟ್ಕೋಬೇಕು. ಆ ಪರಿಮಳ ಬರುತ್ತೆ ಹುರಿಬೇಕಾದ್ರೆ. ಈಗ ನಿಧಾನವಾಗಿ ಹುರ್ಕೊಂಡ್ರೆ ನೋಡಿ, ಈಗ ನಿಧಾನವಾಗಿ ಬಣ್ಣ ಬದಲಾಗ್ತಾ ಇದೆ. ಸಾಸಿವೆ ಪಕ್ಕದಲ್ಲೇ ಥರ ಹಾಕ್ಕೊಳ್ತಾ ಇದ್ದೀವಿ. ಹಿಂಗೆ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ, ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗಾಣದ ಎಣ್ಣೆ ಉಪಯೋಗಿಸ್ತೀವಿ. ಕಡಲೆಕಾಯಿ ಎಣ್ಣೆ ಅಲ್ವಾ, ಇದಕ್ಕೆ ಕಡಲೆಕಾಯನ್ನು ಉಪಯೋಗಿಸ್ತೀವಿ. ಹಾಗೆ ಸ್ವಲ್ಪ ಹಿಂಗೆ ತೊಗೊಂಡಿದ್ವಲ್ಲ, ಆ ಹಿಂಗನ್ನು ಚೆನ್ನಾಗಿ ಹುರ್ಕೊಳ್ಳೋದು. ಆ ಹಿಂಗೆ ಹುರಿತಾ ಇರಬೇಕಾದ್ರೆ ಅದ್ರ ಪರಿಮಳ ಘಮ ಜಾಸ್ತಿ ಬರುತ್ತೆ. ಸಾಧ್ಯ ಆದರೆ ಒಳ್ಳೆ ಪುಡಿ ಉಪಯೋಗಿಸ್ತೀರಂದರೆ ನೋಡಿಕೊಂಡು ಒಳ್ಳೆ ಬ್ರ್ಯಾಂಡ್ ಉಪಯೋಗಿಸ್ಕೊಡಿ, ನಾವು ಅಂಟನ್ನು ಹಾಗೆ ಉಪಯೋಗಿಸ್ತೀವಿ. ಈಗ ಹಿಂಗೆ ರೆಡಿಯಾಗಿದೆ,
ಹಿಂಗನ್ನು ಕೂಡ ತೆಗೆದು ನಿಧಾನವಾಗಿ ಸಾಸಿವೆ ಮೆಂತ್ಯ ಹಾಕ್ಕೊಂಡಿದ್ದೀವಲ್ಲ ಅದಲ್ಲಿ ಹಾಕ್ಕೊಳ್ಳೋದು. ಕೊನೆಯದಾಗಿ ಮೆಣಸಿನ್ಕಾಯಿ. ಈಗ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ನೀವು ನಿಮಗೆ ಖಾರ ಬೇಕು ಅಂದರೆ ಒಳ್ಳೆಯ ಖಾರ ಇರೋ ಮೆಣಸಿನ್ಕಾಯಿನ ಕೂಡ ನೀವು ಹಾಕ್ಕೋಬೋದು. ಹೀಗೆ ಎಲ್ಲ ಹುರಿದಾಯ್ತಲ್ಲ, ಅದನ್ನು ಈಗ ಪುಡಿ ಮಾಡ್ಕೊಳ್ತೀವಿ. ಹಾಂ, ಇದು ಮೊದಲು ಹಿಂಗನ್ನು ಹಾಕ್ಕೊಂಡು ಆಮೇಲೆ ಈಗಾಗಲೇ ಹುರಿದಿದ್ದಾರಲ್ಲ ಸಾಸಿವೆ ಮತ್ತು ಮೆಂತ್ಯೆ ಅದೆರಡನ್ನು ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಬೇಕಾದ ಪುಡಿ ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ನಾವು ರೆಡಿಮೇಡ ಪುಡಿಯನ್ನು ಉಪಯೋಗಿಸೋದಿಲ್ಲ ಮನೆಯಲ್ಲಿ, ಅದರಿಂದ ಪುಡಿ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ಎಲ್ಲ ಉಪ್ಪಿನಕಾಯಿಗೆ ಮಾಡ್ಬೋದಾ ಅಥವಾ ಈ ಉಪ್ಪಿನಕಾಯಿ ಮಾತ್ರ? ಎಲ್ಲ ಉಪ್ಪಿನಕಾಯಿಗೆ ಮಾಡ್ಬೋದಾ ಇದು? ತೊಕ್ಕು ಹಾಂ, ಇದಕ್ಕೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾರೆ. ಈಗ ಪುಡಿಯಾಗಿದೆ. ಒಂದು ವೇಳೆ ನಿಮ್ಮ ಮಿಕ್ಸಿಯಲ್ಲಿ ಸಂಪೂರ್ಣ ಪುಡಿ ಆಗುತ್ತೆ ಅಂದರೆ ಪುಡಿ ಮಾಡ್ಕೋಬೋದು. ಈಗ ಚಿಕ್ಕ ಪುಟ್ಟ ಈ ಥರ ಮಿಕ್ಸಿ ಇದೆ ಅಂತಾದರೆ ಈ ಪುಡಿ ಮಾಡಿದ್ದನ್ನು ಈ ಥರ ಜಾಲಿಸ್ಕೋಬೇಕು. ಹಾಂ, ಈಗ ಜಾಲಿಸ್ಕೊಂಡ್ರೆ ಹೀಗೆ ಜಾಲಿಸ್ಕೊಂಡ್ರೆ ನಮಗೆ ಕೆಳಗಡೆ ನುಣುಪಾದ ಮಿಶ್ರಣ ಸಿಗುತ್ತೆ ನೋಡಿ ಈ ಥರ. ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಅದು ಸಂಪೂರ್ಣ ಪುಡಿ ಆಗೋ ಥರ ಎರಡು ಮೂರು ಸರಿ ರೌಂಡ್ ಮಾಡ್ತೀರಾ? ಹಾಂ 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 ಹಾಂ. ಈಗ ಉಪ್ಪಿನಕಾಯಿ ಪುಡಿ ರೆಡಿಯಾಗಿದೆ. ಈಗ ಅರಿಶಿನದ ಉಪ್ಪಿನಕಾಯಿ ಇವತ್ತು ನಾವು ಮಾಡ್ತಾ ಇದ್ದೀವಿ, ಅದನ್ನು ನೋಡ್ಕೊಳ್ಳಿ. ಇದು ಆಗ ನಾವು ನಿಂಬೆಹಣ್ಣು ರಸ ಹಿಂಡ್ಕೊಂಡ್ವಲ್ಲ ಅದು, ಅದಕ್ಕೆ ಎಷ್ಟು ಉಪ್ಪು ಹಾಕ್ತೀರಮ್ಮ? ಹಾಂ, ಬೇಕಾದರೆ ಟೇಸ್ಟ್ ಮಾಡ್ಕೊಂಡು ಆಮೇಲೆ ಹಾಕಿ. 3 ಚಮಚ ನಿಂಬೆಹಣ್ಣು ಬೇಕಾದರೆ ಆಮೇಲೆ ಹಿಂಡ್ಕೊಬೋದು. ಹ್ಞೂ, ನಿಂಬೆಹಣ್ಣು ಮತ್ತು ಉಪ್ಪನ್ನು ಆಮೇಲೆ ನಿಮ್ಮ ಅಗತ್ಯತೆ ಮತ್ತು ರುಚಿಗೆ ಅನುಗುಣವಾಗಿ ಹಾಕ್ಕೋಬೋದು. ಹಾಂ, ಈಗೇನಿದು ಅರಿಶಿನ ಅಲ್ವಾ, ಹಸಿ ಕೊಂಬನ್ನು ತುಂಡಿಸಿ ತುಂಡು ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಈ ಥರ. ಈಗ ನಿಂಬೆ ರಸ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ, ಮತ್ತು ಅರಿಶಿನ ಏನು ಕೊಂಬಿದೆ ಅದನ್ನು ಪೀಸ್ ಪೀಸ್ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಅದ್ರ ಮೇಲೆ ಎಷ್ಟು ಚಮಚ ಹಾಕ್ಬೇಕಮ್ಮ ಈಗ? ಹಾಂ, ಒಂದು ಅಷ್ಟೊಂದು ಚಮಚ ತೋರಿಸಿ ಆ ಥರ ಅಂತ. ಹಾಂ, ಒಂದು ನಿಮಿಷ. ಹಾಂ, ಎಷ್ಟು ತೊಗೊಳ್ತೀವಿ ತೋರಿಸಿ ಅದನ್ನು? ಒಂದು ಈ ಥರ ಎಷ್ಟು ಎಷ್ಟು ಚಮಚ ಹಾಕ್ಬೇಕು? 2. ಹಾಂ, ಖಾರ ಬೇಕಂತ ಅನ್ಸಿದ್ರೆ 3. ಹಾಂ ಹಾಂ, ಆಯಿತು. ಈ ಥರ 4 ಚಮಚ ಹಾಕ್ಕೊಂಡಿದ್ದಾರೆ. ನಿಮಗಿನ್ನೂ ಖಾರ ಬೇಕು ಅಂದರೆ ರುಚಿ ನೋಡಿಕೊಂಡು ಸ್ವಲ್ಪ ನೀವು ಜಾಸ್ತಿ ಹಾಕಿ ಮತ್ತೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಕೈಯಲ್ಲಿ ಮಿಕ್ಸ್ ಮಾಡಬಾರ್ದಲ್ಲ? ಹಾಂ, ಕೈ ಹಾಕ್ಬೇಡಿ ಯಾರು, ಕೆಲವೊಮ್ಮೆ ಅದು ಬೇಗ ಹಾಳಾಗತ್ತೆ ಅಂತ ಹೇಳ್ಬಿಡ್ತಾರೆ ಕೆಲವರು. ಇದು ಮರದ ಸೈನಸ್ ಸ್ಟೀಲು ಯೂಸ್ ಮಾಡುವಾಗ ಇದೆಲ್ಲ ಆದ್ಮೇಲೆ ಮರದ ಬಿಟ್ಟರೆ ಬೇರೆ ಯೂಸ್ ಮಾಡಬೇಕಾದರೂ ಮರ ಯೂಸ್ ಮಾಡ್ಬೋದಂತೆ. ಇಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಸೌಟಲ್ಲಿ ಉಪಯೋಗಿಸ್ಕೊಂಡು ಶುದ್ಧವಾಗಿರಬೇಕು, ನೀರು ಮಿಕ್ಸ್ ಆಗಿರಬಾರ್ದು. ಹಾಂ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾರು ಕೈ ಹಾಕಬೇಡಿ, ಕೈ ಹಾಕದೆ ಯಾವುದಾದರೂ ಒಂದು ಸ್ಟೈನ್ಲೆಸ್ ಸ್ಟೀಲ್ ಚಮಚ ಇರ್ಬೋದು, ಸೌಟ್ ಇರ್ಬೋದು, ಅಥವಾ ಮರದ್ದನ್ನು ಉಪಯೋಗಿಸ್ಕೊಂಡು ಈ ಥರ ಕಲಸಿ ಇಟ್ಕೋಬೇಕು. ಆಗಡೆ ನಮಗೆ ಪರಿಮಳ ಬರ್ತಾ ಇದೆ ಉಪ್ಪಿನಕಾಯಿದು. ಹಾಂ, ಸ್ಟೌವ್ ಹಚ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಟೆಫ್ಲಾನ್ ಕೋಟ್ ಆಗಿರೋದು ಅಥವಾ ಅಲ್ಯೂಮಿನಿಯಂ ಉಪಯೋಗಿಸ್ಬೇಡಿ, ಕಬ್ಬಿಣದ ಬಾಂಡ್ಲೆಯೇ ಉಪಯೋಗಿಸ್ಕೋಬೇಕು. ಕಬ್ಬಿಣದ ಬಾಂಡ್ಲೆಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾನದಿಂದ ತೆಗೆದ ಶುದ್ಧವಾದ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ಕೊಳ್ತೀವಿ ನಾವು. ಹಾಂ, ಒಂದು 50 ml ಎಣ್ಣೆ ಹಾಕ್ಕೊಂಡಿದ್ದಾರೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ಎಣ್ಣೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಈಗ ಇದಕ್ಕೆ ಏನು ಹಾಕ್ತೀರಮ್ಮ? ಸಾಸಿವೆ, ಹಿಂಗಿ. ಹಾಂ, ಒಗ್ಗರಣೆ ಹಾಕಲಿಕ್ಕೆ ನಾವು ಫಸ್ಟು ಹಿಂಗಿನ ಪುಡಿ ಉಪಯೋಗಿಸಿರಲಿಲ್ಲ, ಆದರೆ ಗೋಂದನ್ನು ಉಪಯೋಗಿಸಿದ್ವಿ. ಒಗ್ಗರಣೆ ಹಾಕ್ಬೇಕಾದ್ರೆ ಹಿಂಗಿನ ಪುಡಿನ ಹಾಕ್ಬೇಕು, ಮೊದಲು ಸಾಸಿವೆ ಹಾಕೋಬೇಕಾ? ಹಾಂ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾವು ಇಷ್ಟು ಉಪಯೋಗಿಸ್ತಾ ಇದ್ದೀವಿ. ಏನ
ಹೀಗೆ ಸಾಸಿವೆ ಹಾಕಿ ಆಯಿತು ಅದು ಸಿಡಿತದೆ ಸಿಡಿಯಕ್ಕೆ ಸ್ಟಾರ್ಟ್ ಆದಾಗ ಕಷ್ಟು ಇಂಗು ನೋಡಿ ಇಷ್ಟು ಹಾಕೊಂಡಿದ್ದೆ ಒಂದು ಒಂದು ಚಮಚ ಇರ್ಬೋದಾ ಮೈದು ಎರಡು ಚಮಚ ಇರ್ಬೋದಾ ಇಲ್ಲ ಇಲ್ಲ ಮುಕ್ಕಾಲು ಚಮಚ ಹಾಂ ಓಕೆ ಒಂದು ಮುಕ್ಕಾಲು ಚಮಚ ಅಂತ ಹೇಳ್ತಾರೆ ಹಾಂ ಓಕೆ ಹಾಂ ಸ್ವಲ್ಪ ಸಿಡಿಯೋ ತನಕ ವೆಯ್ಟ್ ಮಾಡಬೇಕಂತೆ ಸಿಡಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇಂಗನ್ನು ಹಾಕಬೇಕು ಇಂಗನ್ನು ಹಾಕಬೇಕು ಹಾಂ ತುಂಬ ಸುಲಭ ಉಪ್ಪಿನಕಾಯಿ ಮಾಡೋದು ಮನೇಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಹಾಂ ಹಾಂ ಇದರ ಬ್ರೌನ್ ಕಲರ್ ಬರುತ್ತಂತೆ ಆಗ ಆಫ್ ಮಾಡಬೇಕು ಒಗ್ಗರಣೆನ ನಿಧಾನವಾಗಿ ಒಮ್ಮೆ ಕದಡ್ಕೊಂಡು ಸ್ವಲ್ಪ 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 ಹಾಂ ಈಗಲೇ ಉಪ್ಪಿನಕಾಯಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಆಹಾ ನಿಮಗೆ ವಿಡಿಯೋದಲ್ಲಿ ಪರಿಮಳ ಬರಲಿಕ್ಕಿಲ್ಲ ನಮಗೆ ಇಲ್ಲಿ ಮನೆಯೆಲ್ಲ ಒಗ್ಗರಣೆ ಪರಿಮಳ ಅರಿಶಿನದ ಪರಿಮಳ ಇಂಗಿನ ಪರಿಮಳ ಎಲ್ಲ ಒಟ್ಟಿಗೆ ಬರ್ತಾ ಇದೆ ಈ ಸುವಾಸನೆ ಅದ್ಭುತವಾಗಿದೆ ಈಗ ಇವಾಗ ಟೇಸ್ಟ್ ನೋಡಿ ನಾಳೆಗೂ ಬೇಕಾದ್ರೂ ಉಪ್ಪು ಬೇಕಾದ್ರೆ ಉಪ್ಪು ಹಾಕೋಬೇಕು ಖಾರ ಬೇಕಾದ್ರೆ ಖಾರ ಹಾಕೋಬಹುದು ಹುಳಿ ಸಾಲಿಲ್ಲ ಅಂದ್ರೆ ನಿಂಬೆಹಣ್ಣು ರಸನೂ ನಾಳೆನೂ ಹಾಕೋಬಹುದು ಈಗ ಉಪ್ಪಿನಕಾಯಿ ಈಗ ಮಾಡಿ ಆಗಿದೆ ಒಂದು ವೇಳೆ ನಾಳೆ ರುಚಿ ನೋಡಬೇಕಾದ್ರೆ ನಿಮ್ಗೆ ಇನ್ನೂ ಖಾರ ಬೇಕು ಹುಳಿ ಬೇಕು ಉಪ್ಪು ಬೇಕು ಅಂದರೆ ಅದನ್ನು ಆ ಪುಡಿಯನ್ನು ಹಾಕ್ಕೊಂಡು ನೀವು ಅಥವಾ ನಿಂಬೆ ಹುಳಿಯನ್ನು ಹಾಕ್ಕೊಂಡು ಅಥವಾ ಉಪ್ಪನ್ನು ಹಾಕಿಕೊಂಡು ಸರಿ ಹೊಂದಿಸ್ಕೋಬೋದು ಅಂತ ನಿಂಬೆಹಣ್ಣಲ್ಲಿ ನೀರು ಇರಬಾರ್ದು ಬಟ್ಟೆಲ್ಲಿ ಒರೆಸಿ ಕಟ್ ಮಾಡಿ ಈಗ ತಯಾರಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಚಮಚ ಏನಿದೆ ಅದು ಮರದ್ದಾಗಿರಬೇಕು ನೋಡಿ ಎಣ್ಣೆ ತಂದ್ಕೊಬೇಡಿ ಇದರಲ್ಲಿ ನಾವು ಹಾಕಿದ ಮಾತ್ರ ಅಲ್ಲ ಅರಿಶಿನದಲ್ಲೂ ಒಂದು ರೀತಿಯಾದ ಎಣ್ಣೆ ಇರ್ತದೆ ಅದನ್ನು ನಾವು ಕಾಸ್ಮೆಟಿಕ್ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ ನಮಗೆ ಸಿಗುವ ಪೌಡ್ರಲ್ಲಿ ಆ ಎಣ್ಣೆ ಸಿಗೋದೇ ಇಲ್ಲ ಅವೆಲ್ಲ ಕಾಸ್ಮೆಟಿಕ್ ಇಂಡಸ್ಟ್ರಿ ಹೋಗಿ ನಮಗೆ ಡ್ರೈ ಪೌಡ್ರ್ ಸಿಗುತ್ತೆ ಆದರೆ ಈ ಉಪ್ಪಿನಕಾಯಿ ಮೂಲಕ ಸಂಪೂರ್ಣ ಆ ಅರಿಶಿನದ ಸತ್ವ ದೇಹಕ್ಕೆ ಹೋಗ್ತದೆ ಅತ್ಯಂತ ಆರೋಗ್ಯವರ್ಧಕವಾದದ್ದು ಆಗಾಗ ನೀವು ಯಾವಾಗಲಾದರೂ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಇದನ್ನು ಹಾಕಿಕೊಂಡು ನೀವು ತಿಂತಾ ಹೋದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಡಯಾಬಿಟೀಸ್ಗೆಲ್ಲ ತುಂಬ ಒಳ್ಳೆಯದಿತ್ತು ಎಷ್ಟು ಎಷ್ಟು ತಿಂಗಳು ಇಡ್ಬೋದು ಇದನ್ನ ಹಾಂ ಇದನ್ನು ನೀರು ಮುಟ್ಟಿಸದೇ ಇಲ್ಲ ಅಂದರೆ ಒಂದರಿಂದ ಒಂದೂವರೆ ತಿಂಗಳು ಸೇಫಾಗಿ ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕಾ ಇಲ್ಲ ಆಚೆನೇ ಇಡ್ಬೋದು ನೀರು ಬಿಡಬಾರ್ದಷ್ಟೇ ನೋಡಿ ಈ ಥರ ಉಪ್ಪಿನಕಾಯಿ ಆಗುತ್ತೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಇದು ಇಷ್ಟ ಆದರೆ ನಾನು ಇನ್ನೊಂದು ರೀತಿಯಾದ ಔಷಧೀಯ ಗುಣ ಇರುವ ಉಪ್ಪಿನಕಾಯಿಯನ್ನು ಗೊಜ್ಜನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಎಲ್ಲರೂ ಒಳ್ಳೆಯ ವಿಷಯನ ನೋಡಿ ಹಂಚಿಕೊಳ್ಳಿ ಅಡುಗೆ ಮಾಡಿ ಮನೆಯಲ್ಲೇ ಆರೋಗ್ಯವರ್ಧಕವಾದ ಆಹಾರವನ್ನು ರುಚಿಕರವಾಗಿ ತಿನ್ನಿ ಧನ್ಯವಾದ